ಎಷ್ಟೋ ಜನರಿಗೆ ದೇಶ ಕಾಯಬೇಕು ಎಂಬ ಆಸೆ ಇರುತ್ತೆ, ಆದರೆ ಯೋಧನಾಗುವ ಭಾಗ್ಯ ಎಲ್ಲರಿಗೂ ಕೂಡ ಲಭಿಸುವುದಿಲ್ಲ. ಇದೀಗ ಒಮ್ಮೆ ಮಾತ್ರಕ್ಕೆ ನಾವೆಲ್ಲರೂ ಸೈನಿಕರಾಗಬಹುದಾಗಿದೆ ಮತ್ತು ಈ ದೇಶವನ್ನು ಸುಭದ್ರವಾಗಿ ಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿದರೆ ತಪ್ಪಾಗಲ್ವೇನೋ. ಪ್ರಿಯ ವೀಕ್ಷಕರೇ, ನಾವೆಲ್ಲರೂ ಸೈನಿಕರಾದರೆ ಮಾತ್ರ ಇವತ್ತಿಗೆ ಈ ದೇಶವನ್ನು ಉಳಿಸಲಾದೀತು. ಕರೋನಾ ಎಂಬ ಮಹಾಮಾರಿ ಇಡೀ ಭೂಮಂಡಲವನ್ನು ವ್ಯಾಪಿಸಿದೆ. ಯಾವ ಜಾತಿ, ಧರ್ಮ, ವರ್ಣ ಯಾವುದನ್ನು ಕೂಡ ನೋಡದೆ ಎಲ್ಲ ಮನುಷ್ಯರ ಮೇಲೆಯೂ ಆಕ್ರಮಿಸಿ ಕೊಲ್ಲುತ್ತಿದೆ. ಚೈನಾದಿಂದ ಹೊರಟ ಈ ಮರಣ ಮೃದಂಗದ ಧ್ವನಿ ಇದೀಗ ಭಾರತವನ್ನು ಕೂಡ ತಲುಪಿದೆ. ಈಗಾಗಲೇ ಮೂರನೇ ವಾರದ ಅಥವಾ ಮೂರನೇ ಸ್ಟೇಜಲ್ಲಿ ಇರುವ ನಾವು ನಮಗಾಗಿ, ನಮ್ಮವರಿಗಾಗಿ ಮತ್ತು ಸನಾತನವಾದ ಈ ದೇಶಕ್ಕಾಗಿ ಮನೆಯಲ್ಲಿಯೇ ಉಳಿದುಕೊಂಡು ಕೊರೋನಾದ ವಿರುದ್ಧ ಹೋರಾಡಬೇಕಾಗಿದೆ. ಹೌದು, ದೇಶದ ಪ್ರಜೆಗಳ ಹಿತದೃಷ್ಟಿಯಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನತಾ ಕರ್ಫ್ಯೂಗೆ ಕರೆ ನೀಡಿದರು. ಈ ಜನತಾ ಕರ್ಫ್ಯೂ ಬಗ್ಗೆ ಅನೇಕ ಪರ ವಿರೋಧಗಳು ಕೇಳಿ ಬಂದಿದ್ದರೂ ಕೂಡ ಇಂದು ಜನತೆ ನೀಡಿದ ಒಗ್ಗಟ್ಟಿನ ಉತ್ತರ ಮಾತ್ರ ಅಮೋಘವಾದದ್ದು. ಪ್ರತಿಯೊಬ್ಬರೂ ಸಂಜೆ 5 ಗಂಟೆ ಆಗುತ್ತಿದ್ದಂತೆ ಕೊರೋನಾ ವಿರುದ್ಧದ ಹೋರಾಟಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ ಎಂಬ ಅರ್ಥದೊಂದಿಗೆ ತಮ್ಮ ಮನೆಯ ಕಿಟಕಿ ವರಾಂಡದಲ್ಲಿ ನಿಂತು ಚಪ್ಪಾಳೆ, ಜಾಗಟೆ, ಚಂಡೆ ಹೀಗೆ ಅನೇಕ ವಾದ್ಯಗಳನ್ನು ಬಾರಿಸಿದ್ದು ಅಕ್ಷರಶಃ ಯುದ್ಧದ ರಣಘೋಷವನ್ನು ಮೊಳಗಿಸಿದಂತಿತ್ತು. ನಾವಿಂದು ಬಾರಿಸಿದ ಚಪ್ಪಾಳೆ ನಮಗಾಗಿ ಅಲ್ಲ, ಬದಲಿಗೆ ದೇಶಕ್ಕಾಗಿ ಪ್ರತಿನಿತ್ಯವೂ ಕೆಲಸಕ್ಕೆ ಹಾಜರಾಗಿ ತನ್ನ ಹಿತದೃಷ್ಟಿಯನ್ನು ಬದಿಯಲ್ಲಿಟ್ಟು ರೋಗಿಗಳ ಸೇವೆಯಲ್ಲಿ ತೊಡಗಿಕೊಂಡಿರುವ ವೈದ್ಯರಿಗಾಗಿ, ನರ್ಸ್ಗಳಿಗಾಗಿ ಮತ್ತು ಔಷಧದ ಅಂಗಡಿಗಳಲ್ಲಿ ಬಂದೆಲ್ಲ ರೋಗಿಗಳಿಗೂ ತಡಬಡ ಮಾಡದೆ ಮಾತ್ರೆಗಳನ್ನು ನೀಡುತ್ತಿರುವ ಸಿಬ್ಬಂದಿಗಳಿಗಾಗಿ, ಹಗಲಿರುಳೆನ್ನದೆ ದೇಶ ಕಾಯುವ ಪೊಲೀಸರಿಗಾಗಿ ಮತ್ತು ನಮ್ಮ ಯೋಧರಿಗಾಗಿ, ನಮಗಾಗಿ ಇಂದು ಅವರೆಲ್ಲರೂ ಕೆಲಸಕ್ಕೆ ಹಾಜರಾಗಿದ್ದಾರೆ, ಇನ್ನು ಮುಂದೆ ಅವರಿಗಾಗಿ ನಾವು ಮನೆಯಲ್ಲಿ ಕೂರಬೇಕಾಗಿದೆ. ಅದೆಷ್ಟೋ ಬಂದು ಕರೆಗಳಿಗೆ ಕಿವಿಗೊಡದ ಕರಾವಳಿ ಇಂದು ಅಕ್ಷರಶಃ ಸ್ತಬ್ಧಗೊಂಡಿತ್ತು. ಎಲ್ಲರೂ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಮನೆಯಲ್ಲಿಯೇ ಕುಳಿತಿದ್ದರು ಮತ್ತು ಪ್ರತಿ ಮನೆ ಮನಗಳಲ್ಲಿ ಸಂಜೆ 5ಕ್ಕೆ ಚಪ್ಪಾಳೆಯ ಕರತಾಡನ ಮೊಳಗಿತ್ತು. ಪ್ರಿಯ ಮಿತ್ರರೇ, ನಮ್ಮ ಈ ಹುರುಪು ಇಂದಿಗೆ ನಿಲ್ಲದಿರಲಿ. ಕೊರೋನಾ ಸಂಪೂರ್ಣವಾಗಿ ಮಾಯ ಆಗುವವರೆಗೆ ಹೀಗೆ ಜಾಗ್ರತೆಯಿಂದ ಇರೋಣ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಭಾರತ ಖಂಡದ ಪ್ರಜೆಗಳು ನಾವು ಯಾವುದಕ್ಕೂ ಜಗ್ಗುವುದಿಲ್ಲ ಎಂದು ಸಾರಿ ಸಾರಿ ಹೇಳೋಣ. ಚೀನಾ, ಇಟಲಿ, ಅಮೆರಿಕದಂಥ ದೇಶಗಳಿಗೆ ನಾವು ಮಾದರಿಯಾಗೋಣ. ಇದುವರೆಗೆ, ಇಂದು ಮತ್ತು ಇನ್ನು ಮುಂದೆ ದೇಶದ ಹಿತದೃಷ್ಟಿಯಿಂದ ಸಹಕರಿಸಲಿರುವ ತಮಗೆಲ್ಲರಿಗೂ News 224 ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ಬನ್ನಿ, ನಾವೆಲ್ಲರೂ ಯೋಧರಾಗೋಣ, ದೇಶದ ಹಿತದೃಷ್ಟಿಯಿಂದ ಸೋಂಕು ತಗಲದಂತೆ ಕಾಪಾಡೋಣ.